ಅವರು ಎಲ್ಲಾ ಕಡೆ ಟಾಸ್ಕ್ ಫೋರ್ಸ್ ಈಗ ಕಾರ್ಪೊರೇಷನ್ ಅಲ್ಲಿ ಕಾರ್ಪೊರೇಷನ್ ಕಮಿಷನರ್ ನೇತೃತ್ವದ ಟಾಸ್ಕ್ ಫೋರ್ಸ್ ಎಲ್ಲಾ ತಹಶೀಲ್ದಾರ್ ಎಸಿ ಆಯಾ ತಾಲೂಕಿನಲ್ಲಿ ಅಲ್ಲಲ್ಲಿ ತಹಶೀಲ್ದಾರ್ ಎಸಿ ಅಲ್ಲೆಲ್ಲ ಇಂಜಿನಿಯರ್ಸ್ ಎಲ್ಲ ಕೂಡಿ ಅಲ್ಲಿ ಒಂದು ಟಾಸ್ಕ್ ಫೋರ್ಸ್ ಪೊಲೀಸ್ ಮಾಡಲಿಕ್ಕೆ ಅದನ್ನು ಸೂಚನೆ ಕೊಟ್ಟಿದೆ ಮತ್ತೆ ಎಲ್ಲರೂ ಇನ್ಸ್ಪೆಕ್ಟ್ ಮಾಡೋದು ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಲ್ಲಿ ಬಂದಿದ್ದೀನಿ. ರಾತ್ರಿ ಬಂದು ಒಂದು ನಾನು ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಈ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ವಿಸಿಟ್ ಮಾಡ್ತಾ ಇದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿಲ್ಲ, ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ಪ್ರತಿ ವರ್ಷ ಈ ರೀತಿ ಆದ್ಮೇಲೆ ನಮ್ಮನ್ನು ನೋಡ್ಕೊಂಡು ಹೋಗೋದು ಮತ್ತೆ ಮತ್ತೊಮ್ಮೆ ಮಳೆ ಆದ್ಮೇಲೆ ಮತ್ತೆ ಅದೇ ಮರುಕಳಿಸ್ಬಾರ್ದು. ಈಗ ಒತ್ತುವರಿಗಳಾಗಿದೆ. ಈಗ ಹೇಳಿದ ಬೇಗ ಇದೇ ಒಂದು ಲೆಂಗ್ತ್ ನೋಡಿದ್ರೆ ಇಬ್ರಾಹಿಂ ರೋಜಾ ಟು ಯಾವ ದರ್ಗಾದ ಮಕ್ಕಳ ದರ್ಗಾ ದರ್ಗಾದು 1 ಕಿಲೋಮೀಟರ್ 1978 ಒಂದು ದಿವಸ ರಾಡಿಕೇಷನ್ ಆಗಿದೆ. ಅದು ಎಸ್ ಆಯ್ತು ಸರ್, 25 ಮೀಟರ್ ಅಂದ್ರೆ 70 ಫುಟ್. ಆ 70 ಫುಟ್ ಹೋಗಿ ಒಂದು ದಿವಸ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹೀಗಾಗಿ ಒಂದು ದಿವಸ ನೀರು ಬರ್ತದೆ. ಈಗ ಬರ್ತೀವ್ರು ಹೇಳ್ತಾ ಇದ್ರು ಮತಾಲಟ್ಟಿ ಕರ್ಮಸ್ಥಾನದಲ್ಲಿ ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಬಿಟ್ಟಾದಾಗ ಸಿಟಿ ಸ್ಕೂಲ್ನಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಸ್ಟೇಷನ್ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ದಾರೆ, ಬ್ಲಾಕ್ ಆಗಿದೆ, ಪೀಡುಗಳು ರೋಡ್ ಮಾಡಿದ್ರೆ ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಯಾರೋ ಒಬ್ಬರು ವ್ಯಾಪಾರಸ್ಥರು ಅಲ್ಲಿ ಬ್ಲಾಕ್ ಮಾಡಿ ರೋಡ್ ಮಾಡಿದ್ರೆ ಆ ರೋಡ್ ಮಾಡಿದ್ರೆ ಕಟ್ ಆಫ್ ಆಗಿಬಿಟ್ಟಿದ್ರು. ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲು ನೋಡ್ಕೊಂಡು ಫಸ್ಟ್ ಪಾಸು ಫಸ್ಟ್ ಮೋಟು ಸೊಲಾಪ್ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನ ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನ ನಾನು ಡಿ ಸಿ ಅವರು ಆಸಕ್ತಿ ವಹಿಸ್ತಾರೆ, ಮತ್ತೇ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು ಎ ಡಿ ಎಲ್ ಪಿ ಡಿ ಎಲ್ ಎಲ್ಲರಿದ್ದಾರೆ, ಒದಗಿಸಿದ್ದಾರೆ. ನಾನು ಒಂದು ಒದಗಿಸ್ಕೊಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, ಯಾವುದೇ ಒತ್ತಡಕ್ಕೆ ಯಾವುದೇ ರಾಜಕೀಯಕ್ಕೆ ಯಾವುದೇ ಕೂಡ ಮೇಯರ್ ಅವ್ರದ್ದಿರಲಿ ಎಂ ಪಿ ಪಾಟೀಲ್ ಯಾರು ಕಾರ್ಪೊರೇಟ್ದಿರಲಿ ಯಾರು ಮಾಧ್ಯಮದವ್ರದ್ದು ನಿಮ್ದು ಯಾರ್ದಿದ್ದರೂ ಕೂಡ ಅದನ್ನ ಒತ್ತುವರಿ ತಗ್ಸಿ ಯಾರು ಬಡವರಿದ್ದಾರೆ ಯಾವ್ದು ಮನೆಗಳಿದ್ರೆ ಬಡವರಿಗೆ ಬೇರೆ ಕಡೆ ಒಂದು ದಿವಸ ಮಾಡುವಂತ ಅವಕಾಶ ಕೊಡಿ. ಹೀಗಾಗಿ ಒಂದು ಕಾಂಪ್ರಹೆನ್ಸಿವ್ ಸಮಿಷನ್ ಇದು ಮಾಡ್ತೀವಿ. ಈಗ ಸ್ಟಾರ್ಟ್ ಮಾಡಿದ್ದಾರೆ, ಈಗ ಸ್ಟಾರ್ಟ್ ಇದು ಮಾಡಿ ಹೀಗೆ ಮಾಡಿದ್ರೆ ಆಗ್ತದೆ, ಮತ್ತೆ ನೆನಪಾಡಿದ್ರೆ ಮತ್ತೆ ಒತ್ತಡಗಳು ಮತ್ತೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಹೀಗೆ ಅದು ಇದೆ, ಜನ ಅರ್ಥೈಸ್ಕೋತಾರೆ. ಈಗ ಹೀಗೆ ಮಾಡ್ಬಿಡ್ಬೇಕು, ಅದನ್ನು ಎಷ್ಟು ದಿವಸ ಅಲ್ಲ ಇಮಿಡಿಯೇಟ್ ವೈಟಿಂಗ್ ಏನ್ ಸಿಲ್ ವೈಟಿಂಗ್ ಪ್ರಶ್ನೆ ಬಂದಿಲ್ಲ ಅವ್ರ ಪಾಯಿಲಿ ವಾಟರ್ ಟ್ರೈನ್ ಹೋಗಬೇಕಾಗಿದೆ. ವೈಟಿಂಗ್ ಏನ್ ಪ್ರಶ್ನೆ ಬರ್ತಾರೆ ಸರ್, ಇನ್ನೊಂದ್ ಸರ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದಿಲ್ಲ ಅಂತಂದ್ರೆ ನಾನು ಇವತ್ತು ಎಕ್ಸ್ಪರ್ಟ್ಸ್ ಏನಿದಾವೆ ಒಂದು ಸಾರ್ವಜನಿಕವಾಗಿ ಒಂದು ಏಜೆನ್ಸಿ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಐಸಿಸಿ ಕೂಡಿ ಎಲ್ಲರೂ ಕೂರ್ಕೊಂಡು ಒಂದು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಒಂದು ಸುಜಾಪುರ ನಗರದ ಸ್ಟಡಿ ಮಾಡಿ ಒಂದು ದಿವಸ ಅಲ್ಲಿ ಎಲ್ಲೆಲ್ಲಿ ಡ್ರೈನ್ ಬೇಕು ರಾಜಕಾರಣಿಗಳು ಎಲ್ಲ ಮಾಡಿಸಿ ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ. ಟೆಂಪರರಿ ಸುಮ್ಮನೆ ಬಂದ್ಬಿಟ್ಟಾಗಿ ಹೋಗಿ ಇವತ್ತು ಮುಂದೆ ಪ್ರಾಸಿಕ್ಯೂಷನ್ ಹಾಕ್ಬೋದು.